ಅಪ್ರತಿಮ ಹುಲಿವೇಷಧಾರಿ ಕಾಡುಬಿಟ್ಟು ಅಶೋಕ್ ರಾಜ್. ತಮ್ಮ ಜೀವನವನ್ನೇ ಹುಲಿವೇಷ ಕುಣಿತಕ್ಕೆ ಮುಡಿಪಾಗಿಸಿಕೊಂಡ ಅಶೋಕ್ ರಾಜ್ ಅವರು ಕಳೆದ ಕೆಲವು ತಿಂಗಳಿನಿಂದ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಾ ಇದ್ರು. ಇವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಫೆಬ್ರವರಿ 1 ತಾರೀಕಿನಂದು ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಟೈಗರ್ ಕಿಂಗ್ ಎನ್ನುವ ಖ್ಯಾತಿಯನ್ನ ಇವರು ಪಡೆದಿರುತ್ತಾರೆ. ಅಶೋಕ್ ರಾಜ್ ಅವರ ಹುಲಿವೇಷ ಕುಣಿತದ ಪಯಣದ ಹಾದಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸುತ್ತೇವೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ, ಭಾರತ ಲೋಕಕ್ಕೆ ಟೈಗರ್ ಕಿಂಗ್. ಕರಾವಳಿ ಭಾಗದಲ್ಲಿ ಹುಲಿ ಕುಣಿತಕ್ಕೆ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಹುಲಿ ಕುಣಿತವನ್ನೇ ತಮ್ಮ ಜೀವನದ ಭಾಗವನ್ನಾಗಿಸಿಕೊಂಡವರು ಅನೇಕರು. ಅಂಥವರಲ್ಲಿ ಕಾಡಬೆಟ್ಟು ಅಶೋಕ್ ರಾಜ್ ಕೂಡ ಒಬ್ಬರು. ಉಡುಪಿ ದಕ್ಷಿಣ ಕನ್ನಡದಲ್ಲಿ ಹುಲಿ ಕುಣಿತಕ್ಕೆ ಭಾರಿ ಫೇಮಸ್ ಆದವರು. ಹುಲಿ ಕುಣಿತದಿಂದಲೇ ಫೇಮಸ್ ಆಗಿದ್ದ ಅಶೋಕ್ ರಾಜ್ ಇಂದು ಕುಣಿತವನ್ನೇ ನಿಲ್ಲಿಸಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಅಶೋಕ್ ರಾಜ್ ಇನ್ನೇನು ಚೇತರಿಸಿಕೊಳ್ಳಲಿದ್ದಾರೆ ಎಂಬ ಭರವಸೆಯಿಂದ ಇದ್ದ ಕುಟುಂಬದವರಿಗೆ, ಸ್ನೇಹಿತರು ಮತ್ತು ಅಪಾರ ಬಂಧುಗಳಿಗೆ ಅರಗಿಸಿಕೊಳ್ಳಲಾಗದ ದುಃಖವನ್ನು ನೀಡಿ ಹೊರಟೇ ಬಿಟ್ಟರು. ಬೆಂಗಳೂರಿನಲ್ಲಿ ಹುಲಿವೇಷ ಕುಣಿತ ಕಾರ್ಯಕ್ರಮ ನೀಡುತ್ತಿದ್ದ ಸಂದರ್ಭದಲ್ಲಿ ಅಶೋಕ್ ರಾಜ್ ಅವರು ಅಸ್ವಸ್ಥರಾಗುತ್ತಾರೆ. ಕೂಡಲೇ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ಆ ಬಳಿಕ ಅವರಿಗೆ ಉಡುಪಿ ಮತ್ತು ಮಣಿಪಾಲದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗುತ್ತದೆ. ಇನ್ನೇನು ಗುಣಮುಖರಾಗಿ ಮರಳಿ ಮನೆಗೆ ಬರುತ್ತಾರೆ ಎಂದು ಕುಟುಂಬದವರು ಕಾಯುತ್ತಾ ಇದ್ರು. ಮತ್ತೆ ಮೊದಲಿನಂತೆ ಹುಲಿವೇಷ ಧರಿಸಿ ಹುಲಿ ಡ್ಯಾನ್ಸ್ ಮಾಡುತ್ತಾರೆ ಎಂದು ಅಪಾರ ಅಭಿಮಾನಿ ಬಳಗದವರು ಕಾಯುತ್ತಾ ಇದ್ರು. ಆದರೆ ವಿಧಿ ಲಿಖಿತವೇ ಬೇರೆಯಾಗಿತ್ತು. ಯಾರು ಊಹಿಸಲಾರದ ಘಟನೆಯೇ ನಡೆದು ಹೋಯಿತು. ಎಲ್ಲರನ್ನ ಬಿಟ್ಟು ವಿಧಿಯ ಕರೆಗೆ ಹೋಗೊಟ್ಟು ಹೊರಟೇ ಬಿಟ್ರು. ಜೋರಾಗಿ ಚಪ್ಪಡೆ, ಆಶಾಪಣ್ಣನ ಸ್ಟೈಲ್ ಬೇರೆ. ಅವರು ಮೊನ್ನೆ ಕಾಪುನಲ್ಲಿ ಕೂಡ ನಡೆದ ಒಂದು ಸ್ಪರ್ಧೆಯಲ್ಲಿ 1 ಲಕ್ಷ ಬಹುಮಾನ ಅವರ ತಂಡ ಪಡೆದಿದೆ. ಅವರ ಹುಲಿವೇಷ ಕುಣಿತಕ್ಕೆ ಸಿಕ್ಕಿದೆ. ಸ್ವಲ್ಪ ವಾಲ್ಯೂಮ್ ಕೊಡಿ. ಅಶೋಕ್ ರಾಜ್ ಕಾಡಬೆಟ್ಟು ಅವರ ಇಡೀ ಕುಟುಂಬವೇ ಹುಲಿವೇಷಕ್ಕೆ ಮುಡಿಪಾಗಿತ್ತು. ತಂದೆಯಂತೆ ಮಗಳು ಕೂಡ ಹುಲಿ ಕುಣಿತದಲ್ಲಿ ಎತ್ತಿದ ಕೈ. ಮಗಳು ಸುಷ್ಮಾ ರಾಜ್ಗೆ ತಂದೆಯೇ ಗುರುವಾಗಿದ್ರು. ಮಕ್ಕಳಿಗೆ ಏನೇ ಬೇಕಿದ್ರು ಕೂಡ ಅದನ್ನ ಕೊಡಿಸುತ್ತಿದ್ರು. ಮಗಳು ದೊಡ್ಡ ಹೆಸರು ಮಾಡಬೇಕು ಎಂಬುದು ಅಶೋಕ್ ರಾಜ್ ಅವರ ಕನಸಾಗಿತ್ತು. ನನ್ನಂತೆಯೇ ಮಗಳು ಹುಲಿ ಕುಣಿತದಲ್ಲಿ ಸಾಕಷ್ಟು ಹೆಸರು ಮಾಡಿ ಇನ್ನು ಎತ್ತರಕ್ಕೆ ಬೆಳೆಯಬೇಕೆಂಬ ಆಸೆಯನ್ನ ಇಟ್ಟುಕೊಂಡಿದ್ರು. ತಂದೆಯೇ ಬ್ಯಾಕ್ ಬೋನ್ ಆಗಿ ಇದ್ದಿದ್ರು. ತಂದೆ ಮಗಳು ಒಟ್ಟಾಗಿ ಹೆಜ್ಜೆ ಹಾಕಿದರೆ ನೆರೆದವರೆಲ್ಲ ಬೆರಕಾಗಿ ನೋಡುತ್ತಿದ್ರು. ನಮ್ಮ ಡ್ಯಾಡಿ ಹೇಗಂದ್ರೆ, ಯಾವುದೇ ಒಂದು ವಿಚಾರ ನಾವು ಹೇಳಿದ್ರೆ ಅವರಷ್ಟೊಂದು ಬೆಸ್ಟ್ ಡ್ಯಾಡಿ ಎಲ್ಲೂ ಸಿಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನೇ ಒಂದು ವಿಚಾರ ಹೇಳಿದ್ರೆ ಅವ್ರು ಯಾವತ್ತೂ ಇಲ್ಲ ಅಂತ ಹೇಳಲೇ ಇಲ್ಲ. ಇವಾಗ ನನಗೆ ಫಸ್ಟ್ ಚಿಕ್ಕದ್ರಿಂದ ಏನು ಬೇಕು ಅದೆಲ್ಲ ಅದು ಎಲ್ರಿಗೂ ಪೇರೆಂಟ್ಸ್ ತೆಗೆಸಿಕೊಡ್ತಾರೆ ಮಾಡ್ತಾರೆ. ಬಟ್ ಯಾವ ಥರ ಅಂದರೆ ಅವ್ರು ಎಕ್ಸ್ಟ್ರೀಮ್, ಏನೇ ಕೇಳಿದ್ರು ಯಾವುದೇ ಒಂದು ಡ್ರೆಸ್ ಹಾಕೊಂಡ್ರು ಯಾವುದೇ ಏನೇ ಮಾಡಿದ್ರು ಯಾವಾಗಲೂ ಹೇಳ್ತಾರೆ ಒಬ್ಬರಿಗೆ ಅನ್ಯಾಯ ಆಗುವಂಥದ್ದು ಕೆಲಸ ಮಾಡಬಾರ್ದು, ಅದಕ್ಕೆ ಅವ್ರ ಸಪೋರ್ಟ್ ಇಲ್ಲ. ಸೊ ಒಳ್ಳೇದು ಮಾಡ್ತೀನಿ ಅಂದರೆ ನಿಮಗೆ ಯಾವ ಲೆವೆಲ್ಗೂ ಅವ್ರು ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ಅವ್ರದ್ದೊಂದು ಬೆಸ್ಟ್ ವಿಷಯ ಏನಂತ ಹೇಳಿದರೆ ತಾಳ್ಮೆ. ಅವರ ಒಂದು ತಾಳ್ಮೆಗೆ ಇನ್ನೊಂದು ಹೆಸರೇನಿರ್ಬೋದು ಅಂದರೆ ಅದು ನಮ್ಮ ಡ್ಯಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ತಾಳ್ಮೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಯಾರಿಗೂ ಬರಲಿಲ್ಲ. ಅಷ್ಟು ತಾಳ್ಮೆಯ ವ್ಯಕ್ತಿ, ಮತ್ತು ಇನ್ನೊಬ್ಬರಿಗೆ ಒಂದು ಮೋಸ ಮಾಡಿ ಈ ಥರದೊಂದು ವ್ಯಕ್ತಿಯಲ್ಲ, ಅವರೊಂದು ರೈಟ್ ಎಕ್ಸಾಂಪಲ್, ಒಂದು ಯಾವುದೊಂದು ಒಳ್ಳೆ ಪರ್ಸನ್ ಅಂತ ಹೇಳಿದರೆ ಅವ್ರಿಗೊಂದು ಒಳ್ಳೆ ಉದಾಹರಣೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಒಬ್ಬರಿಗೆ ಮೋಸ ಆಗಿರ್ಬೋದು ಅಥವಾ ಇದು ಮಾಡಿದರೆ ನಿಮ್ಗೆ ಇಷ್ಟು ದುಡ್ಡು ಬರ್ತದೆ ಅಂದರೆ ಅವ್ರು ಮಾಡೋದೇ ಇಲ್ಲ ಅಂಥದ್ದು. ಸೊ ಅದೇ, ಅವ್ರನ್ನ ಮಿಸ್ ಮಾಡ್ಕೊಂಡ್ವಿ. ಆ್ಯಂಡ್ ಒಳ್ಳೆ ಫ್ರೆಂಡ್ ಥರ ಇದ್ದರು, ಮತ್ತು ಯಾವುದಕ್ಕಾದ್ರೂ ಅವರೇ ಫುಲ್ ಸಪೋರ್ಟ್ ಮಾಡ್ತಾಯಿದ್ರು ಇದು ಮಾಡಬೇಕು ಮಾಡಬೇಕಂತ. ನಾನೇ ಸ್ವಲ್ಪ ತುಂಬಾ ಲೇಜಿ ನಾನು. ಸೊ ನಾನೊಂದು ಈ ಒಂದು ಮಟ್ಟಕ್ಕೆ ಅಚೀವ್ ಮಾಡಿದ್ದೀನಂದರೆ ಅದು ಪೂರ ನಮ್ಮ ಡ್ಯಾಡಿಗೇ ಸಲ್ಲತ್ತೆ. ಬಿಕಾಸ್ ನನಗೆ ಇಷ್ಟನೇ ಇರೋದಿಲ್ಲ, ನಾನು ಲೇಜಿ, ತುಂಬ ಅಂದರೆ ತುಂಬ ಲೇಜಿ, ತಿನ್ನು ಮಲ್ಕೋ ಅದರಲ್ಲೇ ನಾನು ಖುಷಿಯಾಗಿರೋಳು. ಬಟ್ ನಮ್ಮ ಡ್ಯಾಡಿ ಹಠವಾದ ಏನಾದರೂ ಮಾಡಬೇಕು, ನಾನು ಸಾಧನೆ ಮಾಡಬೇಕಾದಾಗ ತುಂಬ ಪರಿಶ್ರಮ ಪಡ್ತಾ ಇದ್ರು. ಸೊ ಅವ್ರು ನನಗೆ ಹೇಳಿ ಹೇಳಿ ಹೇಳಿ, ನಾನು ಇಂಡಿಯನ್ ರಿಯಾಲಿಟಿ ಶೋಗೆ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ, ಅವರೇ ಎಲ್ಲ ಪ್ರತಿಯೊಂದು ಹುಲಿವೇಷ ಆಗಿರ್ಬೋದು, ಪ್ರತಿಯೊಂದು ಇವಾಗ ನನ್ನನ್ನು ಎಲ್ಲಾದರೂ ಗುರುತಿಸ್ತಾರೆ ಅನ್ನೋದಕ್ಕೆ ಬ್ಯಾಕ್ ಬೋನ್ ಆಗಿ, ನನಗೆ ಒಂದು ಧೈರ್ಯ ಆಗಿ, ನನ್ನ ಒಂದು ಸ್ಟ್ರೆಂತ್ ಆಗಿ ನಮ್ಮ ಡ್ಯಾಡಿಯೇ ಇರೋದಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಉಡುಪಿ ಅಷ್ಟಮಿ ಹಾಗೂ ವಿಟ್ಲಪಿಂಡಿಯ ಸಮಯ ತಮ್ಮ ತಂಡದ ಜೊತೆ ಹುಲಿವೇಷ ಧರಿಸಿ ಹವಾ ಸೃಷ್ಟಿಸುತ್ತಿದ್ದರು. ಕಳೆದ 3 ದಶಕಗಳಿಂದ ಹುಲಿವೇಷಧಾರಿಯಾಗಿ ಪ್ರಸಿದ್ಧರಾಗಿದ್ದ ಅವರು ಹುಲಿವೇಷವನ್ನು ರಾಜ್ಯ ಮತ್ತು ದೇಶಾದ್ಯಂತ ಪ್ರಚಾರಪಡಿಸುತ್ತಿದ್ದರು. ಹುಲಿ ಕುಣಿತದಲ್ಲಿ ಇವರಿಗೆ ಸರಿ ಸಾಟಿಯಾರೂ ಇಲ್ಲ. 26 ವರ್ಷಗಳ ಹಿಂದೆ ತಮ್ಮದೇ ಕಾಡಬಿಟ್ಟು ಹುಲಿವೇಷ ತಂಡವನ್ನ ಕಟ್ಟಿದ್ರು. ದೇಶದ ವಿವಿಧೆಡೆ ಅಂದಿನಿಂದ ತಮ್ಮ ತಂಡದ ಜೊತೆ ಬೇರೆ ಬೇರೆ ಊರುಗಳಲ್ಲಿ ಹುಲಿ ಕುಣಿತವನ್ನ ಪ್ರದರ್ಶಿಸುತ್ತಿದ್ರು. ಅವರಿಂದ ಪ್ರೇರಣೆ ಪಡೆದ 100+ ಮಂದಿ ಹುಲಿ ಕುಣಿತವನ್ನು ಸ್ಫೂರ್ತಿಯಾಗಿ ಮಾಡಿಕೊಂಡಿದ್ರು. ಎಂಕಲ್ನ ಅಶೋಕ್ ರಾಜ್ ಎಂಕಲ್ನ ಇಡೀ ಫ್ಯಾಮಿಲಿ ಹಿಡಿದು ಎಂಕಲ್ ಹಿಡಿದು ಇಡೀ ಕಾಡಬೆಟ್ಟದ ಒಂಜಿ ಪಿಲಿಪಂಡ ಅಶೋಕ್ ರಾಜ್ ಬಂದುಂಡು ಅಂಚೆನೆ ಓಲ್ಕೆಂಡಲ ಇತೆ ಪಿಲಿತ ಪುದರ್ ಬಂಡ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಡ ಪಿಲಿ ತೋಜದಿನ ಬಂಡ ಉಡುಪಿ ಆ ಉಡುಪಿ ಮಂಗಳೂರು ಆ ಉಡುಪಿ ಮಂಗಳೂರುದ ಒಂಜಿ ಲೆಜೆಂಡ್ ಪಂಪಿನ ಒಂಜಿ ಪಾತೆರ ಪಂಡ ಅಶೋಕ್ ರಾಜ್ ಪಂಡ ಅತಿ ಉತ್ತಮ ಮಲ್ಲ ಬೆಟ್ಟ ಪಂಡ ಏನು ಹಿಮಾಲಯ ನಮ್ಮ ತೊಜಪೋತೆ ಅಂಚೆ ಪಿಲಿಟ್ ಮಲ್ಲ ಬೆಟ್ಟ ಪಂಡ ಅಶೋಕ್ ರಾಜ್ ಅರೇನ ಮೇರು ದಿನ ಪಿಲಿಕಲು ಸಾಧಾರಣ ಇಜ್ಜಿ ಆಲ್ಮೋಸ್ಟ್ ಇಜ್ಜಿ ಮಾತೆರ್ಲ ಪಿಲಿವೇಶ್ವರ ತೊಜಪ್ಪಾಗೇನ ಅಲ್ತ ಪಿಲಿ ಮುಲ್ತ ಪಿಲಿಂದ ಪನ್ವೇರು ಮೇರ ಇವನ್ನ ಆರ್ಟ್ ತೊಪ್ಪಿ ಮಲ್ಪನವಾಡು ಪೇಂಟ್ ಮಲ್ಪನವಾಡು ಆರ್ಟ್ ಚಿತ್ರ ಮಲ್ಪನವಾಡು ಐಕ್ ಬರೆಪಾಡ್ನ ಕೋಚ್ ಮಲ್ಪನ ತಾಸದ ಹಿಮ್ಮೇಳನ್ನು ತಾಸೆಗೆ ಬೊಟ್ಟದ್ದು ಇಂಚೆಂಚೆ ಮಲ್ಪೇರು ಇಂಚೆಂಚೆ ಮಲ್ಪೋಡು ಟ್ರಂಪಿಡ್ದಾಗಲೆಗೆ ಈ ಸ್ಟೆಪ್ ಇಂಚಾಂಡ ಅವು ಅಂಚಾಂಡ ಪನ್ಪಿನ ಪೂರ ಒಂಜಿ ಮಾಹಿತಿ ತಜ್ಞೆ. ಕರಾವಳಿ ಭಾಗದಲ್ಲಿ ಎಲ್ಲೇ ಹುಲಿವೇಷ ಕುಣಿತ ಸ್ಪರ್ಧೆ ಇದ್ರೂ ಅಶೋಕ್ ರಾಜ್ ಅವರು ತಮ್ಮ ತಂಡವನ್ನ ಕರೆದುಕೊಂಡು ಹೋಗ್ತಾ ಇದ್ರು. 100+ ಬಹುಮಾನಗಳು ಸನ್ಮಾನಗಳನ್ನ ಅಶೋಕ್ ರಾಜ್ ಅವರು ಪಡೆದುಕೊಂಡಿರುತ್ತಾರೆ. ದೇಶದಾದ್ಯಂತ 1,000+ ಕಾರ್ಯಕ್ರಮವನ್ನು ಅಶೋಕ್ ರಾಜ್ ಅವರು ನೀಡಿದ್ರು. ಹುಲಿ ಕುಣಿತದ ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ತಮ್ಮ ಕೈಲಾದಷ್ಟು ಅನೇಕ ಜನರಿಗೆ ಸಹಾಯವನ್ನು ಮಾಡಿದ ಆಪತ್ ಬಾಂಧವ ಯಾರಿಗೆ ಏನೇ ಕಷ್ಟ ಬಂದರೂ ಅಶೋಕ್ ರಾಜ್ ಅವರ ಬಳಿ ಬಂದು ಹೇಳುತ್ತಿದ್ರು. ಯಾರಿಗೂ ಎಂದೂ ಕೇಡು ಬಯಸದೆ ಸದಾ ಒಳಿತನ್ನೇ ಬಯಸುವ ಮನುಷ್ಯ ಇಂದು ಇಲ್ಲ ಎಂಬ ವಿಷಯ ಕಣ್ಣ ಮುಂದೆ ಬಂದ್ರೆ ಕಣ್ಣು ತೇವಗೊಳ್ಳುವುದು. ಯಾರು ಥಿಂಕ್ ಮಾಡೋದು ಟೈಮ್ ಅವರು ಹೊಸ ಹೊಸ ಇನ್ವೆನ್ಷನ್ ಮಾಡಿದ್ದಾರೆ. ಎಷ್ಟಂದ್ರೆ ಹುಲಿವೇಷದು ಅಕ್ಕಿ ಮುಡಿ ಹೊಡಿತಾರಲ್ಲ ಅದೀಗ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿರುತ್ತೆ ಹುಲಿವೇಷದಲ್ಲಿ. ಅದನ್ನು ಸಹ ಇನ್ವೆಂಟ್ ಮಾಡಿದ ಅವರಂತೆ ನಾನು ಹೇಳಲಿಕ್ಕೆ ಇಷ್ಟ ಬಯಸ್ತೇನೆ. ಹಾಗೆ ಅವರು ಖಾಲಿ ಹುಲಿವೇಷಧಾರಿ ಅಲ್ಲ, ನೀವು ಪೊಲಿಟಿಷಿಯನ್ ಅವ್ರದ್ದು ಒಂದು ಸ್ವಲ್ಪ ಪೋಸ್ಟ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅತಿ ಉತ್ತಮವಾದ ಒಂದು ಸಮಾಜ ಸೇವಕ ಅಂತಲೇ ಹೇಳ್ಬೋದು ಅವರಿಗೆ. ಅವರು ಹಾಸ್ಪಿಟಲಲ್ಲಿ ಆ್ಯಕ್ಚುಲಿ ICUಅಲ್ಲಿ ಇದ್ದರು, ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದರು. ಆಗಲೂ ಅಷ್ಟೇ ಎಷ್ಟೋ ಜನ ಮನೆಗೆ ಬರ್ತಾಯಿದ್ರು, ಏನಂದರೆ ಸರ್ ನನಗೆ ಈ ಥರ ಎತ್ತರ ಅನ್ಯಾಯ ಆಗಿದೆ, ನನಗೆ ಹಣ ಯಾರು ಕೊಡ್ತಾ ಇಲ್ಲ, ನನಗೆ ಮೋಸ ಮಾಡಿದ್ದಾರೆ, ನನಗೊಂದು ನ್ಯಾಯ ದೊರಕಿಸಿ ಅಂತ. ಸೊ ಅವರು ಹಾಸ್ಪಿಟಲಲ್ಲಿ ಇರುವಾಗ ಸಹ ಅಷ್ಟೇ ಎಷ್ಟೋ ಜನ ಬಂದಿದ್ದಾರೆ ನ್ಯಾಯ ಕೇಳ್ತಾ. ಸೊ ಎಷ್ಟೋ 1,000 ಜನಗೆ ನ್ಯಾಯ ಕೊಟ್ಟಂಥ ವ್ಯಕ್ತಿ ಅವರು. ಹಾಗೆ ಅವರೊಂದು ಕಳ್ಕೊಂಡದ್ದು ನಮಗೆ ತುಂಬ ತುಂಬ ನೋವಿದೆ. ಹಾಗೆ ಅವರು ಆರ್ಟಿಸ್ಟ್ ಕೂಡ, ನೀವು ಮನೆ ಪೂರ್ತಿ ನೋಡಿದರೆ ಅವ್ರದ್ದು ಆರ್ಟ್ ಅಷ್ಟು ಇದೆ, ನೀವು ಅದೊಂದು ಒಂದು ಸ್ವಲ್ಪ ತೋರಿಸ್ಬೇಕು ನೀವು. ಅವರು ಅತ್ಯುತ್ತಮವಾದ ಒಂದು ಆರ್ಟಿಸ್ಟ್, ಕಸದಿಂದ ರಸ ಅವ್ರದ್ದು ಕಾನ್ಸೆಪ್ಟ್. ಸೊ ನೀವು ಅವರು ಮಾಡುವಂಥ ಹುಲಿವೇಷದ್ದು ಏನು ಮುಖ ಆಗಿರ್ಬೋದು, ಮಂಡೆ ಅಂತ ಹೇಳ್ತಾರೆ ತುಳುವಲ್ಲಿ, ಅದು ಸಹ ಇಲ್ಲ. ಅವರು ಮಾಡುವಂಥದ್ದು ಲೈಟ್ ವೈಟ್ ಅಂದರೆ ತುಂಬ ಹಗುರ ಇರುತ್ತೆ ಅದು, ಥರ್ಮೋಕೋಲಲ್ಲೆಲ್ಲ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ. ದೊಡ್ಡ ಆರ್ಟಿಸ್ಟ್ ಅವ್ರದ್ದು, ಎಲ್ಲ ಕಡೆ ಅವ್ರದ್ದು ಆರ್ಟನ್ನು ಕೇಳ್ತಾ ಇದ್ರು. ಈಗ ಹುಲಿವೇಷ ಇದಕ್ಕೆ ಊದು ಪೂಜೆಗೆ ಅದಕ್ಕೆ ಇದಕ್ಕೆಲ್ಲ ಅವರು ಹುಲಿವೇಷದ ಇದು ಸಹ ಮಾಡ್ತಿದ್ರು. ಸೊ ಅವರು ಒಂದು ಟೈಗರ್ ಡ್ಯಾನ್ಸರ್, ಅತ್ಯುತ್ತಮವಾದ ಟೈಗರ್ ಡ್ಯಾನ್ಸರ್, ಟೈಗರ್ ಟೀಮನ್ನು ಇಟ್ಕೊಂಡಿದ್ದವರಷ್ಟೇ. ಹಾಗೆ ಒಂದು ಸಮಾಜ ಸೇವಕ ಅವರು, ಹಾಗೆ ಒಂದು ಅತ್ಯುತ್ತಮವಾದ ಆರ್ಟಿಸ್ಟ್ ಕೂಡ ಅವರು. ಅಷ್ಟಮಿ ನವರಾತ್ರಿ ಸಂದರ್ಭಗಳಲ್ಲಿ ಅಶೋಕ್ ರಾಜ್ ಅವರು ತಮ್ಮ ತಂಡದ ಜೊತೆ ಹುಲಿವೇಷ ಹಾಕುತ್ತಿದ್ದರು. 4 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಹುಲಿವೇಷ ಕಾರ್ಯಕ್ರಮವನ್ನ ಆಯೋಜಿಸಿದ್ದರು. ಆ ಕಾರ್ಯಕ್ರಮಕ್ಕೆ ಅಶೋಕ್ ರಾಜ್ ಅವರ ಕಾಡಬಿಟ್ಟು ಹುಲಿವೇಷ ತಂಡ ಸಹ ಭಾಗಿಯಾಗಿತ್ತು. ಹುಲಿ ಕುಣಿತದ ವೇಳೆ ಅಶೋಕ್ ರಾಜ್ ಹುಲಿವೇಷದಲ್ಲೇ ಏಕಾಏಕಿ ಕುಸಿದು ಬೀಳುತ್ತಾರೆ. ಕೂಡಲೇ ಅವರನ್ನು ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಅದಾದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನು ಬೆಂಗಳೂರಿನಿಂದ ಉಡುಪಿಗೆ ಕರೆತರುತ್ತಾರೆ. ಉಡುಪಿಯ ಖಾಸಗಿ ಆಸ್ಪತ್ರೆಯಲ್ಲಿ ಅವರನ್ನು ದಾಖಲಿಸುತ್ತಾರೆ. ಉಡುಪಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗುತ್ತದೆ. ಅಶೋಕ್ ರಾಜ್ ಮಗಳು ಸುಷ್ಮಾ ರಾಜ್ ಕೆಲ ತಿಂಗಳ ಹಿಂದೆ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ತಂದೆಯ ಅನಾರೋಗ್ಯದ ಬಗ್ಗೆ ತಿಳಿಸುತ್ತಾರೆ. ಪ್ರೀತಿಯ ತಂದೆಯ ಅನಾರೋಗ್ಯಕ್ಕೆ ತುತ್ತಾದ ವಿಷಯವನ್ನು ಬಹಳ ದುಃಖದಿಂದ ಮಾತನಾಡಿದ್ರು. ಮಗಳ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕೆಂಬ ಕನಸು ಅಶೋಕ್ ರಾಜ್ಗೆ ಇದ್ದಿತ್ತು.
ಆದರೆ ವಿಧಿ ಲಿಖಿತವೇ ಬೇರೆ ಇತ್ತು. ಅಪ್ಪನ ಆಸೆಯನ್ನ ನೆನೆದು ಮಗಳು ಕಣ್ಣೀರು ಹಾಕಿದ್ರು. ಫಸ್ಟ್ ಉಡುಪಿ ಮಂಗಳೂರಲ್ಲಿ ನಮ್ಮ ಟೀಮ್ ಕೃಷ್ಣ ಜನ್ಮಾಷ್ಟಮಿಗೆ ಆಗಿರ್ಬೋದು, ದಸರಾಕ್ಕಾಗಿರ್ಬೋದು ನಾವು ಪರ್ಫಾರ್ಮ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ಅದರ ಒಂದು ಪರ್ಫಾರ್ಮೆನ್ಸ್ ನೋಡಿ ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ, ಚಿಕ್ಕಬಳ್ಳಾಪುರ ಈ ಥರ ತುಂಬ ಆರ್ಡರ್ಸ್ ಬರ್ಲಿಕ್ಕೆ ಶುರುವಾಯಿತು. ಆ್ಯಂಡ್ ಅದರ್ ಸ್ಟೇಟ್ ಲೈಕ್ ಗೋವಾ, ಹೈದರಾಬಾದ್ ಇಲ್ಲೆಲ್ಲ ಬರ್ಲಿಕ್ಕೆ ಶುರುವಾಯಿತು. ಆದರೆ ನಾವು ಹುಲಿವೇಶಕ ಡ್ಯಾಡಿ ಏನು ಟೀಮ್ನ ಕರ್ಕೊಂಡು ಹೋಗ್ತಾ ಇದ್ರು ಅದರಲ್ಲಿ ಅವರಿಗೆ ಮಿನಿಮಲ್ ಅಮೌಂಟ್ ಅಂದರೆ 2,000 to 5,000 ಮಾತ್ರ ಉಳಿತಾ ಇತ್ತು ಎಲ್ಲ ಖರ್ಚು ವೆಚ್ಚ ಹೋಗಿ. ಆದರೂ ಕೂಡ ಅವ್ರಿಗೆ ನಮ್ಮ ಒಂದು ಜಾನಪದ ಕಲೆ ಹುಲಿವೇಶನ ಇಡೀ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಮಾಡಬೇಕು, ಅದರಲ್ಲಿ ಹೆಚ್ಚು ಮಾಡಬೇಕು, ಹೆಸರು ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಕೆಲವು ಸರಿ ಏನು ಉಳಿತಾ ಇರಲಿಲ್ಲ, ಅಲ್ಲಿ ಹೋಗಿದ ತಕ್ಷಣ ಕೆಲವು ಸರಿ ಕೆಲವರು ಇಷ್ಟು ಕೊಡ್ತೇವೆ ಅಂತ ಕರೆದು ಕೊಡದೇ ಕೂತ್ಕೊಳ್ಳೋದಿದೆ. ಆದರೂ ಕೂಡ ನಮ್ಮ ಡ್ಯಾಡಿ ಕೈಯಲ್ಲೇ ಹಾಕಿ ಈ ಥರ ಎಲ್ಲ ಮಾಡ್ತಾಯಿದ್ರು. ತುಂಬ ಒಂದು ಹುಲಿವೇಶಕ್ಕೆ ಅಂತಲೇ ಅವರ ಒಂದು ಜೀವನನ ಮುಡಿಪಾಗಿಟ್ಟಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಅದೇ ಗಣೇಶ ಚತುರ್ಥಿ, ಆ ಒಂದು 10 days ನಿದ್ರೆ ಇಲ್ಲದೆ 10 days ಕಂಟಿನ್ಯೂ ಹುಲಿವೇಶ ಇತ್ತು. ಅದನ್ನು ಜರ್ನಿಯಾಗಿ ರಾತ್ರಿ ಪೇಂಟ್ ಮಾಡಬೇಕು, ಬೆಳಿಗ್ಗೆ ಪ್ರೊಸೆಷನಲ್ಲಿ ಹೋಗಬೇಕು. ಸೊ ಈ ರೀತಿ ಇರಬೇಕಾದ್ರೆ ಅವ್ರಿಗೆ ತುಂಬ ಸ್ಟ್ರೆಸ್ ಆಯಿತು, ಮೆಂಟಲಿ ಪ್ರೆಷರ್ ಆಗಿರ್ಬೋದು. ನಾವೆಷ್ಟು ರೆಸ್ಟ್ ಮಾಡಿ ಕುತ್ಕೊಳ್ಳಿ ಅಂದ್ರೂ ಅವ್ರು ಕೇಳ್ತಾ ಇರಲಿಲ್ಲ. ಸೊ ಒಂದು ಲಾಸ್ಟ್ ಡೇ ಇರಬೇಕಂದ್ರೆ ಇವಾಗ ಒಂದು 12nd day ಲಾಸ್ಟ್, ಅದು ಮುಗ್ದಿದ ತಕ್ಷಣ ನೆಕ್ಸ್ಟ್ ಡೇ ನಾವು ಉಡುಪಿಗೆ ಬರಬೇಕಾಗಿತ್ತು. ಸೊ ಲಾಸ್ಟ್ ಡೇ ಅವ್ರಿಗೆ ತುಂಬ ಉಸಿರಾಟದ ತೊಂದರೆ ಆಗಿರ್ಬೋದು, ಎದೇನೋ ಬಂದು ಹಾಸ್ಪಿಟಲೈಸ್ ಆದರು. ಆ್ಯಂಡ್ ನಾವಿಷ್ಟು ಬೇಗ ಅವ್ರನ್ನ ಕಳ್ಕೊಳ್ತೀವಂತನೂ ನಾವು ಅಂದ್ಕೊಂಡೇ ಇರಲಿಲ್ಲ. ಯಾವುದೇ ರೀತಿಯ ಒಂದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಏನು ಮಾಡಿರಲಿಲ್ಲ. ಯಾಕಂದರೆ ಅವ್ರು ಅಷ್ಟು ಫಿಟ್ ಆ್ಯಂಡ್ ಫೈನ್ ಇದ್ದರು, ಕಂಟಿನ್ಯೂ ಇವಾಗ ನಡಿಲಿಕ್ಕೆ ಶುರು ಮಾಡಿದರೆ ಕಂಟಿನ್ಯೂ 7 to 8 hours ನಡೀತಾ ಇದ್ರು. ನಮಗೆ ಕೈಕಾಲು ನೋವು ಬಂದ್ರೂ ಅವ್ರಿಗೆ ಯಾವುದೇ ರೀತಿಯ ಕೈಕಾಲು ನೋವು ಬಂದಿರಲಿಲ್ಲ. ಸೊ ನಾವು ನೀವೇ ನೋಡ್ಬೋದು, ಅವ್ರದ್ದು ಫೋಟೋ ನೋಡಿದ್ರೇ ಗೊತ್ತಾಗ್ತದೆ ನಮಗೆ ಅಪ್ಪ ಅಂತ ಯಾರು ಹೇಳೋದಿಲ್ಲ, ನಿಮ್ಮ ಬ್ರದರ ಅಥವಾ ಅಂಕಲ್ ಅಂತ ಕೇಳ್ತಿದ್ರು. ಅಷ್ಟು ಫಿಟ್ ಆ್ಯಂಡ್ ಫೈನ್ ಇದ್ದರು. ಸೊ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಾವು ಥಾಟೇ ಮಾಡಿಲ್ಲ. ಸೊ ಅದು ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ದೊಡ್ಡ ಒಂದು ಪಾರ್ಟ್ ತಗೊಳ್ತದಂತ ಈ ಒಂದು ಇನ್ಸಿಡೆಂಟ್ ಆದಮೇಲೇ ನಮಗೆ ಗೊತ್ತಾಗಿದ್ದು. ಸೊ ಇಮಿಡಿಯೇಟ್ ಆದರ್ಶ್ ಸಾರಿ ಸಾಗರ್ ಹಾಸ್ಪಿಟಲ್ ಅಂದಾಗ ಪರ್ ಡೇ 1,20,000 rupees ಅವರು 1,20,000 rupees ನಾವು ಪರ್ ಡೇ ಕೊಡಬೇಕಾಗಿತ್ತು. ಸೊ ನಮ್ಮಲ್ಲಿರುವಂತಹ ಸೇವಿಂಗ್ಸ್ ಎಲ್ಲ ಹೋಗಿ ಆದಮೇಲೆ ಸೊ ನಮಗೆ ಉಡುಪಿಯಲ್ಲಿ ಆಗಿರ್ಬೋದು, ಮಂಗಳೂರಲ್ಲಿ ಆಗಿರ್ಬೋದು ಸ್ವಲ್ಪ ದಾನಿಗಳು ಸಹಾಯ ಮಾಡಿದ್ದಾರೆ. ಆ್ಯಂಡ್ ಒಂದು ಆ್ಯಪ್ ಮುಖಾಂತರನು ಸ್ವಲ್ಪ ಅಮೌಂಟ್ ಆಲ್ ಓವರ್ ಎಲ್ಲ ಸೇರಿಸಿದರೆ 10 lakh rupees ತನಕ ನಮಗೆ ಅಮೌಂಟ್ ಬಂದಿದೆ. ಅದು ಬಿಟ್ಟು ನಮಗೆ ನಮ್ಮಲ್ಲಿರುವಂತಹ ಸೇವಿಂಗ್ಸು ಒಂದು ಆಲ್ಮೋಸ್ಟ್ 40 lakhs ತನಕ ನಮ್ಮದು ಖರ್ಚಾಗಿದೆ. ಸೊ ಇಷ್ಟು ಖರ್ಚಾದ್ರೂ ನಮಗೆ ನಮ್ಮ ಡ್ಯಾಡಿನ ಉಳಿಸ್ಕೊಳ್ತೀವಿ ಅಂತ ಲಾಸ್ಟ್ ಮೂಮೆಂಟ್ ತನಕನೂ ಹೋಪ್ಸ್ ಇತ್ತು, ನಂಬಿಕೆ ಇತ್ತು ನಮ್ಮ ಡ್ಯಾಡಿ ಫೈಟ್ ಬ್ಯಾಕ್ ಮಾಡ್ತಾರಂತ. ಆಮೇಲೆ ಲಾಸ್ಟ್ಗೆ ನಮ್ಮ ಡ್ಯಾಡಿ ನಮ್ಮನ್ನೆಲ್ಲರನ್ನು ಬಿಟ್ಟೋದ್ರು. ಅದು ನಮ್ಮ ಇಡೀ ಫ್ಯಾಮಿಲಿದು ಒಂದು ರಕ್ಷಾ ಕವಚ ಅಂತ ಏನು ಹೇಳ್ತೀವಿ, ಬರೀ ನಾವು 5 ಅಲ್ಲ, ಇಡೀ ನಮ್ಮ ಹೋಲ್ ಕುಟುಂಬದೊಂದು ರಕ್ಷಣಾ ಕವಚನೇ ಹೋದಾಗೆ ಇಡೀ ಪಿಲ್ಲರೇ ಕುಸಿದು ಬಿದ್ದಂಗೆ ಅಷ್ಟು ಬೇಸರ ಇದೆ ನಮಗೆ. ಎಸ್, ಅದೇ ನನ್ನ ಮದುವೆ ಸಹ ಇತ್ತು. ಸೊ ನನ್ನ ಮದುವೆ ಡ್ಯಾಡಿಗೆ ತುಂಬ ದೊಡ್ಡ ಡ್ರೀಮ್ ಆಗಿತ್ತು, ಅಲ್ಲಿ ಮಾಡಬೇಕು ಇಲ್ಲಿ ಮಾಡಬೇಕಂತ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಬಟ್ ನಮ್ಮ ಮದುವೆನೂ ನೋಡ್ದಂಗಾಯಿತು, ಸೊ ಮಿಸ್ ಮಾಡ್ತೀವಿ. ಅಶೋಕ್ ರಾಜ್ ಅವರು ಅನಾರೋಗ್ಯಕ್ಕೆ ತುತ್ತಾದ ವಿಷಯ ಅವರ ಆಪ್ತರು ಅಭಿಮಾನಿ ಬಳಗದವರಿಗೆ ತಿಳಿಯುತ್ತದೆ. ಅವರ ಚೇತರಿಕೆಗಾಗಿ ಆಪ್ತರು ಅಭಿಮಾನಿ ಬಳಗದವರು ಪ್ರಾರ್ಥಿಸುತ್ತಾರೆ. ಎಷ್ಟೇ ಪ್ರಾರ್ಥಿಸಿದರೂ ವಿಧಿಯಾಟದ ಮುಂದೆ ಏನೂ ನಡೆಯಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ February 1st ಅಶೋಕ್ ರಾಜ್ ಅವರು ನಿಧನರಾಗುತ್ತಾರೆ. ವಿಷಯ ತಿಳಿದ ಕೂಡಲೇ ಕುಟುಂಬದವರು, ಸ್ನೇಹಿತರು, ಅಪಾರ ಬಂಧುಗಳು ಆಘಾತಕ್ಕೆ ಒಳಗಾದರು. ಹುಲಿ ಕುಣಿತವನ್ನೇ ಪ್ರೀತಿಸುತ್ತಿದ್ದವರು ಹುಲಿವೇಷ ಧರಿಸಿದ್ದಾಗಲೇ ಅನಾರೋಗ್ಯಕ್ಕೆ ಒಳಗಾದರು. ಒಬ್ಬ ಅದ್ಭುತ ಕಲಾವಿದನನ್ನ ಇಂದು ನಾವೆಲ್ಲರೂ ಕಳೆದುಕೊಂಡಿದ್ದೇವೆ. ಕಾಡಬಿಟ್ಟು ತಂಡವನ್ನ ಕಟ್ಟಿದ ನಾಯಕ ಇಂದು ತಂಡವನ್ನ ಒಂಟಿಯಾಗಿ ಬಿಟ್ಟು ಹೊರಟೇ ಹೋಗಿಬಿಟ್ರು. ನಿಜವಾಗ್ಲೂ ಅವರನ್ನು ಹುಲಿ ಕುಣಿತದ ಅಭಿಮಾನಿಗಳು ತುಂಬಾನೇ ಮಿಸ್ ಮಾಡಿಕೊಳ್ತಿದ್ದಾರೆ. ಅಶೋಕ್ ರಾಜ್ ಕಾಡುಬಿಟ್ಟು, ಹುಲಿವೇಷ ಅಂದ್ರೆ ಅಶೋಕ್ ರಾಜ್, ಅಶೋಕ್ ರಾಜ್ ಅಂದ್ರೆ ಹುಲಿವೇಷ. ಬಹುಶಃ ರಾಜ್ಯ ಮಟ್ಟದಲ್ಲಿ ಇರ್ಬೋದು, ಅಂತಾರಾಜ್ಯದಲ್ಲಿ ಕೊಡಬಹುದು, ದೇಶ ವಿದೇಶಗಳಲ್ಲಿ ಕೂಡ ಅವರ ಹುಲಿವೇಷ ತಂಡ ಹೋಗಿ ಅಲ್ಲಿ ಪ್ರದರ್ಶನ ನೀಡ್ತಾ ಇತ್ತು. ಅಶೋಕ್ ರಾಜ್ ಕಲೆಯನ್ನೇ ಕಲಾಗತವಾಗಿ ಮಾಡಿಕೊಂಡವರು. ಬಹುಶಃ ಸರ್ಕಾರಿ ಉದ್ಯೋಗವನ್ನು ಬಿಟ್ಟು ನಮ್ಮ ಈ ಜನಪದ ಕಲೆಯಲ್ಲಿ ಗುರುತಿಸಲ್ಪಡುವಂತಹ ಹುಲಿವೇಷವನ್ನು ಆಯ್ದುಕೊಂಡು ಸುಮಾರು 37 ಸತತವಾಗಿ ಉಡುಪಿಯ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಅವರು ಹುಲಿವೇಷವನ್ನು ಹಾಕಿ ಮತ್ತೆ ಅವರ ತಂಡವನ್ನು ಒಂದು 28 ತನಕ ಸತತವಾಗಿ ನಡೆಸಿಕೊಂಡು ಬರ್ತಾ ಇದ್ರು. ಅವರ ಅಕಾಲಿಕ ಮರಣ ಬಹಳ
ಎಲ್ಲರಿಗೂ ಕಲಾವಿದರಿಗೆ ದುಃಖ ಆಗಿದೆ. ತುಂಬಾ ವರ್ಷಗಳ ಹಿಂದೆ ಹುಲಿವೇಷ ಹೇಗೆ ಪ್ರಾರಂಭವಾಯಿತು ಎಂಬ ಅಧ್ಯಯನಕ್ಕೆ ಉಡುಪಿಗೆ ಒಂದು ತಂಡ ಬರುತ್ತದೆ. ಕಾಡಬೆಟ್ಟು ಅಶೋಕ್ ರಾಜ್ ಅವರ ತಂಡವನ್ನ ಅವರು ಆಯ್ಕೆ ಮಾಡಿಕೊಂಡಿತ್ತು ಎಂಬುದು ಹೆಮ್ಮೆಯ ವಿಚಾರವಾಗಿತ್ತು. ಆಯ್ಕೆ ಅಂತೇಳಿ ಆ ಸಂದರ್ಭದಲ್ಲಿ ಅವರದು ಒಂದು ಒಳ್ಳೆಯ ತಂಡ ಆಗಿತ್ತು. ಹಾಗಾಗಿ ಯಾರೇ ಹೇಳಿದ್ರು ಇಲ್ಲ ಕಾಡಬೆಟ್ಟಿನವರು ಒಳ್ಳೆಯ ಇದಿದೆ ಅಂಥೇಳಿ. ಹಾಗಾಗಿ ಆಗಿನ ಸಂದರ್ಭದಲ್ಲಿ ನಾವು ಅವರನ್ನು ಆಯ್ಕೆ ಮಾಡಿಕೊಂಡ್ವಿ. ವಿಧಿ ಮುಂದೆ ಯಾರೂ ಏನು ಅಂತ ಹೇಳಲಿಕ್ಕಾಗೋದಿಲ್ಲ. ಅವರು ಅಸ್ತಂಗತರಾಗಿದ್ದಾರೆ. ಅಶೋಕ್ ಭಾಳ ಒಳ್ಳೆಯ ಹುರುಪಿನ ವೆರಿ ಡೈನಮಿಕ್ ಎನರ್ಜಿ ಇರುವಂತಹ ಹುಡುಗ ಅಶೋಕ್ ರಾಜ್. ಆಯಿತಾ? ಆಮೇಲೆ ಅವರಿಗೆ ಹೆಚ್ಚು ನನ್ನ ಪರಿಚಯ ಇಲ್ಲ. ಯಾಕೆ ಅಂತೇಳಿದ್ರೆ ಆಗ ಬಿ ಬಿ ಸಿ ನಾನೇ ಅವರಿಗೆ ಹೇಳಿದ್ವಿ ಬಿ ಬಿ ಸಿಯಲ್ಲಿ, ಹೌದು ಸರ್ ನನಗೆ ಯಾರು ಅಂತ ಪೂರ್ಣವಾಗಿ ಗೊತ್ತಿಲ್ಲ, ಈಗ ಗೊತ್ತಾಯಿತು ಅಂಥೇಳಿ ಹೇಳಿದರು. ಆಮೇಲೆ ನನಗೆ ಬೇಕಾದಾಗ ಮತ್ತೆ ಇಲ್ಲಿ ಸಿಕ್ಕಿದಾಗಲೂ ಕೂಡ ನಾವು ಒಟ್ಟಿಗೆ ಮಾತಾಡಿದ್ದಿದೆ. ಇವರ ಕುಣಿತವನ್ನ ನೋಡಿ ಅದೆಷ್ಟೋ ಮಂದಿ ಹುಲಿ ಕುಣಿತವನ್ನ ಆರಂಭಿಸಿದ್ದಾರೆ. ಅದೆಷ್ಟೋ ಮಂದಿಗೆ ಇವರು ಸ್ಫೂರ್ತಿಯ ವ್ಯಕ್ತಿಯಾಗಿದ್ರು. ಇವರು ಹುಲಿವೇಷ ಹಾಕಿಕೊಂಡು ಬಂದರೆ ಮುಖದಲ್ಲಿನ ಆ ಗತ್ತು ಎಂದಿಗೂ ಮರೆಯೋದಿಲ್ಲ. ಸ್ವಂತ ಹಣದಿಂದಲೇ ಹುಲಿವೇಷ ಕುಣಿತವನ್ನ ಮಾಡುತ್ತಿದ್ರು. ಯಾರೊಬ್ಬರ ಬಳಿಯೂ ಹಣವನ್ನ ಕೇಳುತ್ತಿರಲಿಲ್ಲ. ಹುಲಿ ಕುಣಿತಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತಿದ್ರು ಎಂದರೆ ಚಿನ್ನವನ್ನ ಅಡವಿಟ್ಟು ಲೋನ್ ಮಾಡಿ ಹುಲಿ ಕುಣಿತ ಮಾಡುತ್ತಿದ್ರು. ಅಶೋಕ್ ರಾಜ್ ಅವರದ್ದು ಫೋಟೋ ನೀವು ನೋಡ್ತಾ ಇದ್ದೀರಾ, ಅಶೋಕ್ ರಾಜ್ ಲೆಜೆಂಡ್ ಟೈಗರ್ ಡ್ಯಾನ್ಸರ್ ಅಂತೇಳಿ. ಆ್ಯಕ್ಚುಲಿ ಅವನು ಟೈಗರ್ ಡ್ಯಾನ್ಸರ್ ಅಲ್ಲ, ಬಾಲ್ಯದಿಂದ ಟೀಮನ್ನು ಅವನೇ ರೆಡಿ ಮಾಡ್ತಾ ಇದ್ದದ್ದು. ಎಲ್ಲ ಊರುಗಳಲ್ಲಿ ಏನಾಗುತ್ತೆ ಹೇಳಿದರೆ ಅವರವರು ಒಂದು ಯುವಕ ಮಂಡಳಗಳು, ಅದು ಫ್ರೆಂಡ್ ಸರ್ಕಲ್ಸ್ ಈಗೆಲ್ಲ ಇರುತ್ತೆ. ಅದರ ಹೆಸರುಗಳ ಎಲ್ಲದರಲ್ಲಿ ಕೂಡ ಅದೇ ಹೆಸರಿರ್ತದೆ. ಗ್ರೂಪ್ ಒಟ್ಟಾಕೊಂಡ್ಬಿಟ್ಟು ಯುವಕ ಮಂಡಳದವರೆಲ್ಲ ಸೇರ್ಕೊಂಡ್ಬಿಟ್ಟು ಮಾಡ್ತಾರೆ. ಆದರೆ ಅಶೋಕ್ ರಾಜ್ ಇಂಡಿವಿಜುವಲ್ ಆಗಿ ಅವನೇ ಸ್ವಂತ ಹಣದಿಂದ ಯಾರ ಹತ್ರ 1 ರೂಪಾಯಿ ಕಲೆಕ್ಷನ್ ಮಾಡದೆ, ಖರ್ಚು ವೆಚ್ಚಗಳು ಎಲ್ಲ ಪ್ರಾಕ್ಟೀಸ್, ಒಂದು ತಿಂಗಳ ಮುಂಚೆನೇ ಪ್ರಾಕ್ಟೀಸ್, ಅದಕ್ಕಿಂತ 15-20 ದಿವಸನೇ ಮುಂಚೆ ಸ್ಟೇಜ್ ಹಾಕೊಂಡ್ಬಿಟ್ಟು ಫುಲ್ ಪ್ರಾಕ್ಟೀಸಿಂದ ಖರ್ಚು ಮಾಡ್ತಾ ಬರ್ತಿದ್ದಾರೆ. ಆವಾಗಂದರೆ ನಮಗೆ ದೊಡ್ಡ ದೊಡ್ಡ ಕಲೆಕ್ಷನ್ಗಳಿರಲಿಲ್ಲ. ಆದರೂ ಕೂಡ ಯಾರ ಉಡುಪಿಯ ಹೆಸರುಗಳಲ್ಲಿ ಎಲ್ರಿಗೂ 10-20 ರೂಪಾಯಿ ಕಲೆಕ್ಷನ್ ಬಂದಾಗ ಖಾಲಿ ಟೆಂಪ ಟೆಂಪ ಇಟ್ಕೊಂಡ್ಬಿಟ್ಟು ಅಂಥ ಗ್ರ್ಯಾಂಡ್ ಮನೆಗೆ ಮಾತ್ರ ಇನ್ವೈಟ್ ಮಾಡೋದು. ಅಷ್ಟು ದೊಡ್ಡ ಪರಿಚಯದವರು ಇರಲಿಲ್ಲ. ಆದರೆ ಅಶೋಕ್ ರಾಜ್ ಬಳಗವನ್ನು ನಮ್ಮ ಅಂಗಳದಲ್ಲಿ ಕುಣಿಸ್ಬೇಕು ಅಥವಾ ಅಂಥ ಟೀಮನ್ನು ನಮ್ಮ ಫ್ಯಾಮಿಲಿಗೆ ತೋರಿಸ್ಬೇಕು ಅಂತೇಳಿ ದೊಡ್ಡ ದೊಡ್ಡ ಟೀಮ್ನವ್ರು ಕರೆಸಿದರು. ಅದರಲ್ಲಿ ಕೆಲವರು ನಮ್ಮದು ಅಲಿಮ ಸಬ್ಜಿಯವರು ಸಾಹೇಬರು ಆದರೂ ಕೂಡ ಅವರಿಗೆ ಹುಲಿವೇಷ ನೋಡುವಂಥದ್ದೊಂದು ಆಸೆಗಳು ಆಗಿರ್ಬೋದು, ಕ್ಲಾಸಿಕ್ ಬಿಲ್ಡರ್ಸ್ ಆಗಿರ್ಬೋದು, ಈ ದೊಡ್ಡ ದೊಡ್ಡ ಟೀಮ್ಗೆ ಮನೆ ಕರೆಸೋಣ, ಅವರ ಟೀಮ್ ಒಂದು ಅವರ ಫ್ಯಾಮಿಲಿಗೆ ತೋರಿಸೋಣ ಅಂತೇಳಿ ಸಾಥ್ ಕೊಟ್ಟಿದ್ದಾರೆ. ಸುಭಾಸ್ ಅಂತೇಳಿ ಕುಂದಾಪುರದವರು ಅವರೆಲ್ಲ ಕರೆಸಿಬಿಟ್ಟು ನಮ್ಮಂಥ ಇದೊಂದು ಹುಲಿವೇಷ ತಂಡವನ್ನು ಕಾಣಿಸ್ಬೇಕು, ಅಶೋಕ್ ರಾಜ್ ಖುದ್ದಾಗಿ ಅಶೋಕ್ ರಾಜರ ತಂಡವೇ ನೋಡಬೇಕು ಅಂತೇಳಿ. ಇಲ್ಲಿ ಎಲ್ಲ ಸಣ್ಣ ಪುಟ್ಟ ಕಲೆಕ್ಷನ್ಗಳಿರುವಾಗ ನಾವು ಮಾತ್ರ ಟೆಂಪೋದಲ್ಲಿ ಹೋಗ್ತಿತ್ತು, ಟೆಂಪೋದಲ್ಲಿ ಬಂದು ಇಳಿಯೋದು, ಟೆಂಪೋದಲ್ಲಿ ಕಲೆಕ್ಷನ್ ಮಾಡೋದು. ಜಿ ಶಂಕರ್ ಅವರ ಮನೆ ಕೂಡ ನಮ್ಮದೇ ಇಂಡಿವಿಜುವಲ್ ಆಗಿ ಹೋಗ್ತಿದ್ದದ್ದು. ಈಗ ಹೋಗ್ತಾ ಹೋಗ್ತಾ ಎಲ್ಲ ಟೀಮ್ಗಳು ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲಿ ಖರ್ಚು ವೆಚ್ಚಗಳನ್ನು ಟೋಟಲಿ ಬ್ಯಾರ್ ಮಾಡೋದು, ಹಣದಲ್ಲಿ ಲೋನ್ ಮಾಡ್ಕೊಂಡದ್ದಿತ್ತು, ಚಿನ್ನಗಳನ್ನು ಅಡವಿಟ್ಕೊಂಡ್ಬಿಟ್ಟು ಈ ತಂಡಕ್ಕೆ ನಾವು ಸ್ಟಾರ್ಟ್ ಬಂಡವಾಳ ಹಾಕ್ಕೊಂಡ್ಬಿಟ್ಟು ಇಷ್ಟೆಲ್ಲ ರೀಚ್ ಆಗಬೇಕಾಗ್ತದೆ. ಒಂದು ಹುಲಿವೇಷ ತಂಡದಲ್ಲಿ ಖರ್ಚು ವೆಚ್ಚಗಳು ಸಾಧಾರಣ ಒಂದು 4-5 ಲಕ್ಷ ರೂಪಾಯಿ ಫಸ್ಟಿಗೇನೆ ಬೇಕಾಗ್ತದೆ. ಇಷ್ಟು ಟೊಪ್ಪಿ ಗಿಪ್ಪಿ ಗಿಟ್ಟು ಇಂಡಿವಿಜುವಲ್ ಆಗಿ ರೆಡಿ ಮಾಡಬೇಕಾಗ್ತಿತ್ತು, ಹೊಸ ಹೊಸ ಟೊಪ್ಪಿಗಳನ್ನು ರೆಡಿ ಮಾಡ್ತಿತ್ತು. ಎಲ್ಲ ಖರ್ಚು ವೆಚ್ಚಗಳನ್ನು ಫಸ್ಟಿಗೆ ಸಾಲ ಮೂಲ ಮಾಡ್ಕೊಂಡ್ಬಿಟ್ಟು ಮತ್ತೆ ಹಣ ಬಂದದರಲ್ಲೇ ಅಲ್ಲಿಗೆ ಟ್ಯಾಲಿ ಮಾಡ್ತಿದ್ರು. ಅದರಿಂದ ಎಲ್ಲರ ಅವರ ಅಶೋಕ್ ರಾಜರ ಹುಲಿವೇಷ ತಂಡ ಹೇಳಿದರೆ ತರಕಾರಿ ಊಟ ಮಾಡಿಸುವಂಥದ್ದು ಅಥವಾ ಅಲ್ಲಿಂದ ದಾನಿಗಳು ಕೊಡುವಂಥದ್ದು, ಕ್ಯಾಟ್ರಿಸ್ಗೆ ಯಾರೋ ಕೊಡುವಂಥದ್ದು ಅದಲ್ಲ. ಇಲ್ಲಿ ಅಶೋಕ್ ರಾಜರ ಬಳಗ ಹುಲಿವೇಷ ಹಾಕುವಾಗ ಇಲ್ಲಿ 4-5 ಕುರಿಗಳನ್ನು ಕಟ್ಟಿಬಿಟ್ಟು ದಿನಕ್ಕೆ 2 ಕುರಿ ಇಲ್ಲಿ ಕಡಿತಿತ್ತು. ಬಿರಿಯಾನಿ ಊಟ ಎಲ್ಲರಿಗೂ ಕೂಡ ಹುಲಿವೇಷ ತಂಡದವರಿಗೆ ಬೇಜಾರು. ಅವರ ತಂಡದಲ್ಲಿ ಹಿಂದಿಂದ ಬಂದವರಿಗೆ ಕೂಡ ಹಾಗೆಯೇ ಬಿರಿಯಾನಿ ಊಟ ಹಾಕ್ಕೊಂಡ್ಬಿಟ್ಟು ಮಟನ್ ಫ್ರೆಶ್ ಇಲ್ಲೇ ಕಡಿದು ರೆಡಿ ಮಾಡ್ತಿತ್ತು. ದಿನಕ್ಕೆ 2-2 ಮಟನ್ ಇದು ಕುರಿಗಳನ್ನು ಕಡಿದು ಊಟ ಆಗ್ತಿತ್ತು. ಅದೆಲ್ಲ ಅಶೋಕ್ ರಾಜ್ ತಂಡದ ಒಂದು ಯಾರು ಎಲ್ರಿಗೂ ಕೂಡ ಗೊತ್ತಿರೋದು. ಅಶೋಕ್ ರಾಜ್ ತಂಡ ಹೇಳಿದರೆ ಸಾಮಾನ್ಯವಾಗಿಲ್ಲ ಈ ರೀತಿಯ ಊಟಗಳನ್ನು, ತರಕಾರಿ ಊಟ ಮಾಡೋಣ ಈಗ ನಾವು ಹುಲಿ ಹಾಕಿದ್ದೇವೆ ಹಾಗೆ ಹೀಗೆ ಅಂತೇಳಿ ಸ್ವಲ್ಪ ಸ್ಪಂದಿಸ್ಕೊಂಡು ಮಾಡ್ತಾರೆ. ಇಲ್ಲಿ ಹಾಗೆಲ್ಲ ಆ ರೀತಿಯಲ್ಲಿ ಗ್ರ್ಯಾಂಡ್ ಆಗಿರತ್ತೆ ಹೇಳುವಂಥದ್ದಕ್ಕೆ ಸಾಕ್ಷಿ. ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ಕರಾವಳಿ ಜನರು ಕಳೆದುಕೊಂಡಿದ್ದಾರೆ. ದೈಹಿಕವಾಗಿ ಇಂದು ಅಶೋಕ್ ರಾಜ್ ಇರದೇ ಇರಬಹುದು, ಆದರೆ ಅವರ ನೆನಪು ಎಂದಿಗೂ ಅಜರಾಮರ. ಅಶೋಕ್ ರಾಜ್ ಅವರನ್ನ ಕಳೆದುಕೊಂಡು ದುಃಖದ ಮಡುವಿನಲ್ಲಿ ಇರುವ ಕುಟುಂಬದವರಿಗೆ ನೋವನ್ನ ಭರಿಸುವ ಶಕ್ತಿ ಆ ದೇವರು ನೀಡಲಿ. ತಮ್ಮ
ಕುಟುಂಬದವರನ್ನ ಎಷ್ಟು ಪ್ರೀತಿಸುತ್ತಿದ್ರು, ಹುಲಿ ಕುಣಿತವನ್ನು ಕೂಡ ಅಶೋಕ್ ರಾಜ್ ಅವರು ಅಷ್ಟೇ ಪ್ರೀತಿಸ್ತಾ ಇದ್ರು. ಕೊನೆಗೂ ಭಾರತ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ. ಇಂದು ದೈಹಿಕವಾಗಿ ಅಶೋಕ್ ರಾಜ್ ಅವರು ನಮ್ಮೊಂದಿಗೆ ಇಲ್ಲದಿದ್ರು, ಅವರ ನೆನಪು ಎಂದಿಗೂ ಅಜರಾಮರ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಡೈಜಿವರ್ 24/7.